प्यारे मुल्क भारत, बिलखसूस रियासत कर्नाटक में जिस तरह के हालात चल रहे हैं इससे हर कोई वाकिफ है। ऐसे में दानिश्वर तबका इंडिया के सेकुलर कैरेक्टर को जगाने पर जोर दे रहा है। बरादरान वतन को करीब लाने और उनके करीब होने का मशवरा दिया जा रहा है। बरादरान वतन के दरमियान प्यार मोहब्बत के पैगाम को आम करने और उनके दिलों में पाए जाने वाले शकूक व शुबहात व डाउट्स को क्लियर करने की बात कही जा रही है। इसी बात को नज़र में रखते हुए जमात इस्लामी हिंद शाह गुलबर्गा और दारुल उलूम सिकंदरिया में बरादरान वतन के लिए मस्जिद दर्शन और दावत इफ्तार का अहतमाम किया गया, जिसमें विट्ठल नगर के गैर मुस्लिम बरादरान को मदु किया गया था। दावत इफ्तार और मस्जिद दर्शन के इस प्रोग्राम में बरादरान वतन के सामने खुदा की वहदानियत, रमजान और रोजे के तकाजों पर बात की गई। ಈ ರಮದಾನ್ ಕೇವಲ ಮುಸ್ಲಿಮರಿಗೆ ಮಾತ್ರ ಇಲ್ಲ, ತಮ್ಮ ತರಟು ಚಕ್ಕಿ ಕುರಾನ್ ಹೇಳುತ್ತದೆ ಜಾಯಿನದಲ್ಲಿನ ಆಮನು ಕುತಿಬಾರೆ ಮುಸ್ಲಿಮ ಕಮ ಕುತಿಬ ಅದರಲ್ಲಿನ ಮುಸ್ತಾಫಿಕು ಆದರಿಸತಕ್ಕಂ ಹೇ ಮುಸ್ಲಿಮರೇ, ನಿಮ್ಮ ಮೇಲೆ ಈ ಉಪವಾಸ ಉತ್ತವನ್ನು ಕೇವಲ ನಿಮ್ಮ ಮೇಲೆ ಮೇಲೆ ಮಾತ್ರ ಕಡ್ಡಾಯಗೊಳಿಸಿ ಆಗಿಲ್ಲ, ಬದಲಾಗಿ ನಿಮ್ಮಗಿಂತ ಮುಂಚೆ ಅಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಮುಂಚೆ ಬಂದಂತ ಎಲ್ಲಾ ಪ್ರವಾದಿಗಳ ಅನುಯಾಯಿಗಳ ಮೇಲೆ ಉಪವಾಸ ಕಡ್ಡಾಯಗೊಳಿಸಲಾಗಿತ್ತು. ಹಾಗೆ ನೋಡ್ತೀವಿ ಕ್ರೈಸ್ತರಲ್ಲೂ ಇದರ ಪರಿಕಲ್ಪನೆ ಇದೆ. ಯಹೂದಿಯರಲ್ಲಿ ಪರಿಕಲ್ಪನೆ ಅಂದರೆ ನಮ್ಮ ಭಾರತೀಯ ಎಲ್ಲಾ ಧರ್ಮಗಳಲ್ಲಿ ಇದ್ದು ಒಂದಲ್ಲ ಒಂದು ರೀತಿಯಲ್ಲಿ ಆಚರಿಸೋದು. ಬ್ರಾಹ್ಮಣರು ಏಕಾದಶಿ ಆಚರಿಸ್ತಾರೆ, ಶ್ರಾವಣ ಮಾಸದಲ್ಲಿ ಲಿಂಗಾಯತ್ಪಾಂಡವರು ಆಚರಿಸ್ತಾರೆ, ಬೌದ್ಧರಲ್ಲಿ ಇದರ ಪರಿಕಲ್ಪನೆ ಇದೆ, ವೀರಶೈವರು ಜೈನರಲ್ಲಿ ಇದರ ಪರಿಕಲ್ಪನೆ ಇದೆ, ಯಾವೆಲ್ಲ ದೈವಿಕ ಧರ್ಮಗಳು ಹೇಳ್ಕೊತಾರೋ ಅಲ್ಲಿ ಇದರ ಪರಿಕಲ್ಪನೆ ಇದೆ. ಮುಖ್ಯ ಮನುಷ್ಯನ ಸಂಸ್ಕರಣೆಯಾಗಬೇಕು, ಆ ಜೀವನ ಸ್ಮರಣೆ ಆಗುತ್ತಿದ್ದಾರೆ. ಯಾವ ಹಸಿವು ದಾಹದಿಂದ ಯಾವ ಮನುಷ್ಯ ಹೇಳ್ತಾನಲ್ಲ ಯಾರಿಗೆ ಒಂದಿಸ್ತಾನೆ ಹುಟ್ಟಿದ ಆ ಪರಿಕಲ್ಪನೆ ಯಾರೂ ಈ ಲೋಕದಲ್ಲಿ ನನ್ನ ನೋಡ್ತಾ ಇಲ್ಲ, ಆ ದೇವರು ಮಾತ್ರ ನೋಡುವಂತ ಸರ್ವಶಕ್ತ ಸರ್ವಜ್ಞನಾದ ಆ ದೇವನಿಗೆ ನಾನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಕಲ್ಪನೆ. ಇಲ್ಲಿ ನಾವು ನೋಡುತ್ತೇವೆ ಬೇರೆ ಬೇರೆ ಧರ್ಮದವರು ನಮ್ಮ ದೇಶದಲ್ಲಿ ಜೀವನ ಸಾಧಿಸ್ತಾ ಇದ್ದಾರೆ. ಎಲ್ಲರಿಗೂ ಕೇಳಿದರೆ ದೇವರು ಒಬ್ಬನೇ ಅಂತ ಹೇಳ್ತಾರೆ. ಸತ್ತವಂತ ಆ ಒಬ್ಬನ ದೇವನಲ್ಲೇ ಎಲ್ಲರೂ ಹೋಗೋದಿಲ್ಲ. ಜೀವನ ಸಾಗಿಸುವ ಪದ್ಧತಿ ಬೇರೆ ಬೇರೆ ಇದೆ. ಹಾಗಿದ್ದಾಗ ಎಲ್ಲರೂ ಸರಿ ಅಂತ ಭಾವಿಸುವುದು ಇದು ಒಂದು ಲಾಜಿಕಲ್ ಕನ್ಕ್ಲೂಷನ್. ನಾನು ಮುಸ್ಲಿಮರಿದ್ದೇನೆ, ಒಂದು ಜೀವನ ಶೈಲಿ ಇದೆ ನಮ್ಮದು, ಬೇರೆ ಧರ್ಮದವರು ದೇವರ ಪ್ರಕಾರ ಜೀವನ ಸಾಗಿಸ್ತಾ ಇದ್ದಾರೆ, ಅವರಿಬ್ಬರ ಅಂತ್ಯ ಒಂದೇ ಸ್ವರ್ಗ ನರ್ಕ ಅಂತ ನಾವು ಭಾವಿಸ್ತೇವೆ ಇದ್ದೇವೆ. ನಮ್ಮ ಧರ್ಮದಲ್ಲಿ ಇದೆ, ಇದರ ಬಗ್ಗೆ ಏನಿದೆ, ಯಾರು ಕರೆಕ್ಟ್ ಯಾರು ತಪ್ಪು, ಇದರ ಬಗ್ಗೆ ನಾವು ವಿಚಾರಿಸುವ ಅಗತ್ಯವಿದೆ. ಪವಿತ್ರ ಕುರಾನ್ ಪ್ರಕಾರ ನಾವು ಜೀವನ ಸಾಧಿಸ್ತಾ ಇದ್ದೇವೆ, ಬೇರೆ ಬೇರೆ ಧರ್ಮದವರು ಬೇರೆ ಗ್ರಂಥಗಳ ಬೇರೆ ಮೇಲೆ ನಂಬಿಕೆ ಇದೆ, ನಾವು ಅದರ ಬಗ್ಗೆ ಓದುವ ಅವಶ್ಯಕತೆ ಇದೆ, ಬೇರೆಯವರು ಕುರಾನ್ ಬಗ್ಗೆ ಲೋಕಲ್ ಏರಿಯಾ ಕಾರ್ಪೊರೇಟರ್ ಔರ್ ಡಾಕ್ಟರ್ಸ್ ಇಸ್ ಪ್ರೋಗ್ರಾಮ್ ಕೆ ಚೀಫ್ ಗೆಸ್ಟ್ ಥೆ. ಜಬಕಿ ದಾರುಲ್ ಉಲೂಮ್ ಸಿಕಂದರಿಯಾ ಕೆ ಸದರ್ ಜನಾಬ್ ಮೊಹಮ್ಮದ್ ಜಾಹಿದ್ ಸಾಹಬ್, ಸಾಬಿಕ್ ಮೇಯರ್ ಔರ್ ಜಮಾತ್ ಇಸ್ಲಾಮಿ ಕೆ ಅಮೀರ್ ಮುಕಾಮಿ ಜನಾಬ್ ಸೈಯದ್ ತನ್ವೀರ್ ಹಾಶ್ಮಿ ನೇ ಇಸ್ ಪ್ರೋಗ್ರಾಮ್ ಕಿ ಸದರತ್ ಕಿ. ಲೋಕಲ್ ಏರಿಯಾ ಕಾರ್ಪೊರೇಟರ್ ನೇ ಮಸ್ಜಿದ್ ದರ್ಶನ್ ಔರ್ ಇಫ್ತಾರ್ ಪಾರ್ಟಿ ಕೆ ಇಸ್ ಪ್ರೋಗ್ರಾಮ್ ಪರ್ ಖುಷಿ ಕಾ ಇಜ್ಹಾರ್ ಕಿಯಾ. ಆಮೇಲೆ ಇನ್ನೊಂದು ಏನಂತಂದ್ರೆ ಎರಡನೇ ನಾವು ಏನಂದ್ರೆ ಈ ಮೂಮೆಂಟಿಗೆ ನಮಗೆ ಸೌಹಾರ್ದತೆ ಶಾಂತಿ ಇದು ಭಾಳ ಬೇಕಿದ ವಿಷಯ ಅದು. ಆಮೇಲೆ ಇದು ಹೆಂಗಂತಂದ್ರೆ ಒನ್ ಎಂಡ್ಲೇ ಆಗಲ್ಲ, ಎರಡು ಎಂಡ್ಲೇ ಒಬ್ಬರು ಎಲ್ಲ ಜಾತಿದವರು ಎಲ್ಲ ಸಮುದಾಯದವರು ಒಂದು ಹೆಚ್ಚಿಗೆ ಮುಂದೆ ಬಂದು ನಾವಿದು ಮಾಡ್ಕೋಬೇಕಂತ ಅನ್ನೋದು ಅದು ಒಂದು. ಇನ್ನೊಂದು ಏನಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಒಂದು ಭೂಮಿ ಎಕನಾಮಿ ಇಲ್ಲ, ಈಗ ಇಂಡಿಯಾದಲ್ಲಿ ಎಲ್ಲ ದೇಶದ ಕಾರಣ, ಪ್ರಪಂಚದ ಎಲ್ಲ ದೇಶದ ಕಾರಣ ನಾವು ಇನ್ನೇ ಈಗ ಡೆವಲಪ್ ಆಗಬೇಕು, ಡೆವಲಪ್ ಆಗಬೇಕು. ಡೆವಲಪ್ ಆಗಬೇಕು ಅಂದ್ರೆ ಇಂಡಿಯಾನೇ ಎಲ್ಲರೂ ಡೆವಲಪ್ ಆಗಬೇಕು, ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿ ಎಲ್ಲರೂ ಡೆವಲಪ್ ಆಗಬೇಕು. ಈಗ ನಮ್ಮಲ್ಲಿ ಎಜುಕೇಶನ್ ಸಿಸ್ಟಮ್ ಸುಧಾರಿಸಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸುಧಾರಿಸಲ್ಲ, ಟೆಕ್ನಾಲಜಿ ಸುಧಾರಿಸಲ್ಲ, ಎಕನಾಮಿ ಸುಧಾರಿಸಲ್ಲ, ಎಲ್ಲ ಸೆಕ್ಟರ್ಸ್ನಾಗೂ ಈಗ ಮುಂದಿದೆ, ಹೆಣ್ಣು ಗಂಡು ಎಲ್ಲರೂ ಮುಂದ. ಆಮೇಲೆ ಎಲ್ಲ ಪಾಪ್ಯುಲೇಷನ್ ಅದ, ಇಷ್ಟೆಲ್ಲ ರಿಸೋರ್ಸಸ್ ಮತ್ತು ಇದು ಯಾವ್ದಾರ ಕಂಟ್ರಿ ಇಂಡಿಯಾನಿಗೆ ಅದಕ್ಕೆ ನಮ್ಗೆಲ್ಲರಿಗೆ ಅವಾಗೆ ಸಾಹೇಬ್ರು ಹೇಳಿದ್ರು ಜಾತಿ ಮೊದಲ ದೇಶ ಮೊದಲ ಅಂದ್ರೆ ನೇಷನ್ ಫಸ್ಟ್ ಅಂತ ಬರೋದು, ನೇಷನ್ ಫಸ್ಟ್ ಬಂದು ಆಮೇಲೆ ರೆಸ್ಟ್ ಇಸ್ ನೆಕ್ಸ್ಟ್, ಲಾಸ್ಟ್ ನಮ್ಮ ಸ್ವಾರ್ಥ.
ಅವರಂದರೂ ನಮ್ದು ಒಂದು ಸ್ಯಾಕ್ರಿಫೈಸ್ ಇರಬೇಕು, ಒಂದು ತ್ಯಾಗ ಇರಬೇಕು, ಇದು ಬರಬೇಕು. ಈಗ ಆ ಕಲ್ಚರ್ ಕಂಟಿನ್ಯೂ ಮಾಡಿ ಹೋಗ್ಬೇಕಷ್ಟೇ, ಅದಕ್ಕೆ ಡಿಸ್ಟರ್ಬೆನ್ಸ್ ಬರಬಾರ್ದು. ಅದು ಒಂದು ಹೇಳಿ ಅದಕ್ಕೆ ಇಂಡಿಯಾ ಕಡೆ ಹೋಗ್ಬೇಕಂತಾರೆ. ಅದಕ್ಕೆ ಹೇಳಿ ನಿಮ್ದು ಇನಿಷಿಯೇಟಿವ್ ಇನ್ನೂ ಹೆಚ್ಚಿಗಾಗಿ ನಮ್ಮಿಂದ ಏನೇ ಸರ್ಕಾರದಿಂದ ಇದರಿಂದ ಏನೇ ಸಾಧಕ ಸಹಾಯ ಆಗ್ತದಂತ ನಾವು ಮಾಡ್ತೇವೆ ಅಂತ ಹೇಳಿ ಒಂದೆರಡು ಮಾತು. इस प्रोग्राम में शिरकत करने वाले डॉक्टर्स ने ऐसे प्रोग्रामों को वक्त की जरूरत करार दिया. डॉक्टर्स ने कहा कि इससे कम्युनल हार्मोनी बढ़ती है. इंथ ಒಂದು ಭಾವೈಕ್ಯತೆ ವಿವಿಧ ಜಾತಿಯ ಜನರಲ್ಲಿ ಭಾವೈಕ್ಯತೆ ಸಂಗರ ಎಲ್ಲರೂ ಒಟ್ಟಾಗಿ ಹೇಗಿರಬೇಕು ಅಂತಕ್ಕಂತ ಇದರಿಂದ ನಾವು ತಿಳಿಯಲು ಬಹಳ ಉಪಯುಕ್ತವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಇಲ್ಲಿನ ಮುಸ್ಲಿಮೇತರ ಬಾಂಧವರೆಲ್ಲರೂ ಕೂಡಿ ನಮ್ಮ ದೇಶವೇ ಮೊದಲು, ಆಮೇಲೆ ನಮ್ಮ ಧರ್ಮ ಜಾತಿ ಬರುತ್ತದೆ, ಆಮೇಲೆ ವೈಯಕ್ತಿಕವಾದ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಇಂಥ ಒಂದು ಒಕ್ಕೂಟದಿಂದ ನಮ್ಮನ್ನು ನಾವು ಹೇಗೆ ಉದ್ಧರಿಸಬೇಕು ಅಥವಾ ನಮ್ಮನ್ನು ನಮ್ಮ ಹೇಗೆ ತಿಳುವಳಿಕೆಗೊಳಿಸಬೇಕು ಎನ್ನುವ ಇಂಥ ಒಂದು ಕೂಟದಿಂದ ಬಹಳ ಉಪಯುಕ್ತವಾಗಿದೆ. ಇದು ಪ್ರತಿ ವರ್ಷ ನಡೆಯಲಿ, ಇದಕ್ಕೆ ಎಲ್ಲ ಮುಸ್ಲಿಮೇತರ ಬಾಂಧವರು ಸಹಕಾರ ನೀಡಬೇಕಂತ ಹೇಳಿ ಇಲ್ಲಿ ನನ್ನನ್ನು ಕರೆದಿದ್ದಕ್ಕಾಗಿ ಈ ಮಸ್ಜಿದ್ ಸಿಕಂದ್ರೆ ಮಸ್ಜಿದಿಯ ಇತರರಿಗೆ ಮತ್ತು ಇಲ್ಲಿ ನಡೆತಕ್ಕಂಥ ಒಂದು ಈ ಶಾಲೆಯ ಮಕ್ಕಳಿಗೆ, ಶಾಲೆಯ ಮಕ್ಕಳು ಈ ಕುರಾನ್ ಅಷ್ಟೇ ಪಠಣ ಅಲ್ಲದೆ ಇನ್ನಿತರ ಸಬ್ಜೆಕ್ಟ್ಗಳನ್ನು ಬೇರೆ ಶಾಲೆಯಲ್ಲಿ ಸಬ್ಜೆಕ್ಟ್ಗಳನ್ನು ಇಲ್ಲಿ ಕಲಿಸಿ ಅಥವಾ ಅವರನ್ನು ಬೇರೆ ಶಾಲೆಗೆ ಕಳಿಸಿ ಅಂತ ಅವರನ್ನು ಒಳ್ಳೆಯ ನಾಗರಿಕರನ್ನಾಗಿ ಒಳ್ಳೆಯ ಸುಶಿಕ್ತರನ್ನಾಗಿ ಮಾಡಬೇಕಂತ ನಾ ಇಲ್ಲಿನ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಇದು ಧನ್ಯವಾದಗಳು. ಡಾಕ್ಟರ್ ಶಿವರಾಜ್ ಅಲ್ಶೆಟ್ಟಿ. ತುಂಬ ಧನ್ಯವಾದಗಳು. ಈಗ ದಿಸ್ ಈಸ್ ದ ನೀಡ್ ಆಫ್ ದಿ ಅವರ್. ನಮ್ಮಲ್ಲಿ ಏನು ಮಾಡ್ಲಿಕ್ಕತ್ತೀರಿ? ಹಾಂ, ಇದಕ್ಕೆ ತುಂಬ ಧನ್ಯವಾದಗಳು. ಇವರು ಏನು ಇನಿಷಿಯೇಟಿವ್ ತೊಗೊಂಡಾರ, ಎಲ್ಲ ಕಡೆ ಇದು ಹಬ್ಬಬೇಕು, ಅದು ಭಾಳ ಸಂತೋಷ ಸುದ್ದಿ. ಇದು ರಾಷ್ಟ್ರ ಪ್ರೇಮ ಒಂದು ಧ್ವಜ ಇಟ್ಟು ಈ ಪ್ರೋಗ್ರಾಮ್ ಮಾಡಿದ್ದಾರೆ. ಅವರು ಈ ಥರ ಎಲ್ಲರೂ ತಿಳ್ಕೊಂಡು ಇದರ ಬಗ್ಗೆ ಚಿಂತನೆ ಮಾಡಿ ನಮ್ಮ ದೇಶದ ಬಗ್ಗೆ ಕಾಳಜಿ ವಹಿಸಬೇಕಾಗಿ ನಮ್ಮ ಪ್ರಾರ್ಥನೆ. ವೈ ಬತಾ ರಹಾ ಹೂಂ ಆಪ್ಕೊ, ಐಸೆ ಪ್ರೋಗ್ರಾಮ್ ಕಿ ಬಹುತ್ ಜರೂರಿ ಹೈ. ಯೇ ರಹನೆ ಸೇ ಹಮ್ ಭಾಯಿಚಾರಾ ಬಢೇಗಾ ಔರ್ ರಾಷ್ಟ್ರ ಪ್ರೇಮ ಬಢೇಗಾ, ಏಕ್ ಕೋ ಏಕ್ ಜೊ ಹೈ ಅಂಡರ್ಸ್ಟ್ಯಾಂಡ್ ಕರೆಂಗೆ. ಯೇ ಬಹುತ್ ಜರೂರಿ ಹೈ, ಐಸೆ ಪ್ರೋಗ್ರಾಮ್ ಸಬ್ ಜಗಾ ಪೂರಿ ಹಮಾರೆ ಹಿಂದೂಸ್ತಾನ್ ಮೇ ಹೋನಾ ಚಾಹಿಯೇ. जमात इस्लामी हिंद शाख गुलबर्गा और दारुल उलूम सिकंदरिया का ये इकदाम वाकई लायक ज़िक्र है. दूसरी मसाजिद और जमातों तंजीमों के लिए भी ये काबिल तकरीर अमल है. ब्यूरो रिपोर्ट, हिंद क्रॉनिकल, गुलबर्गा.